ಎಸ್ ನಾ ಇದು ಕೂಡ ಲಿಂಗಾಯತ ವಿಚಾರವಾಗಿಯೇ ಲಿಂಗಾಯತ ನಾಯಕರು ಕಾಂಗ್ರೆಸ್ ಸೇರ್ಪಡೆ ಆಗೋದನ್ನು ಡ್ಯಾಮ್ಗೆ ಹೋಲಿಸಿದ ಕೆ ಪಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಬಸರಾಜ್ ಬೊಮ್ಮಾಯಿ ತಿರುಗೇಟನ ನೀಡಿದ್ದಾರೆ ಈ ವಿಚಾರಕ್ಕೆ ಟ್ವೀಟ್ ಮಾಡಿರುವ ಬೊಮ್ಮಾಯಿ ಡಿ ಕೆ ಶಿವಕುಮಾರ್ ಹೇಳಿಕೆಯಿಂದ ಲಿಂಗಾಯತ ಧರ್ಮವನ್ನು ಒಡೆಯುವ ಮತ್ತೊಂದು ಹುನ್ನಾರ ಬಯಲಾಗ್ತಾ ಇದೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಲಿಂಗಾಯತ ಡ್ಯಾಮ್ನ ಬಗ್ಗೆ ಮಾತನಾಡ್ತಾ ಇದ್ದೀರಾ ಇದು ಎಷ್ಟು ಗಟ್ಟಿ ಇದೆ ಎಂಬ ಅರಿವು ನಿಮಗಿಲ್ಲ ನೀವು ಅದನ್ನು ಒಡೆಯುವ ಭ್ರಮೆಯಲ್ಲಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ನಿಮ್ಮ ಸರ್ಕಾರ ಇದ್ದು ಇದನ್ನು ಒಡೆಯಲು ಸಾಧ್ಯವಾಗಿಲ್ಲ ಈಗೇನು ಮಾಡಲು ಸಾಧ್ಯ ನಿಮಗೆ ನಿಮ್ಮ ಕಾಂಗ್ರೆಸ್ಸಿನ ಗುಂಡಿಯಲ್ಲೇ ನೀರಿಲ್ಲ ಅದರ ಬಗ್ಗೆ ಚಿಂತನೆ ಮಾಡಿ ನಿಮ್ಮ ಹೇಳಿಕೆಯನ್ನು ಸವಾಲಾಗಿ ಸ್ವೀಕರಿಸುತ್ತೇವೆ ಮೇ ಹದಿಮೂರರ ಮೂ ಮೇ ಹದಿಮೂರಕ್ಕೆ ಯಾರ್ಯಾರ ಡ್ಯಾಮ್ನಲ್ಲಿ ಎಷ್ಟು ನೀರು ಇದೆ ಅಂತ ಗೊತ್ತಾಗುತ್ತೆ ನಿಮ್ಮ ಹೇಳಿಕೆಯಿಂದ ಲಿಂಗಾಯತ ಧರ್ಮವನ್ನು ಒಡೆಯುವ ಮತ್ತೊಂದು ಹುನ್ನಾರ ಬಯಲಾಗಿದೆ ಅಂತ ಬೊಮ್ಮಾಯಿಯವರು ಟ್ವೀಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದರು ಲಿಂಗಾಯತ ನಾಯಕರು ಕಾಂಗ್ರೆಸ್ ಏರ್ಪಡೆ ಆಗ್ತಾ ಇರೋದ್ರ ಡ್ಯಾಮ್ ಗೆ ಹೋಲ್ಸಿದ್ರು ಸೊ ಎಷ್ಟು ದೊಡ್ಡದಾಗ್ತಿದೆ ಲಿಂಗಾಯತ ಡ್ಯಾಮ್ ಕಾಂಗ್ರೆಸ್ ನಲ್ಲಿ ಅಂತ ಈಗ ಒಡೆಯೋದಕ್ಕೆ ಮತ್ತೊಂದು ಹುನ್ನಾರ ಮಾಡ್ತಿದ್ರ ಅಂತ ಬೊಮ್ಮಾಯಿ ಅವರ ತಿರುಗೇಟು ಸೊ ಡ್ಯಾಮ್ 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 ಕಾಂಗ್ರೆಸ್ನ ಲಿಂಗಾಯತ ಡ್ಯಾಮು ದೊಡ್ಡದಾಯ್ತೈತೆ ಗೇಟು ದೊಡ್ಡದಾಯ್ತಾವೆ ಮೊದ್ಲು ಎಂ ಬಿ ಪಾಟೀಲ್ ಅನ್ನೋ ಗೇಟು ಶಂಶ್ವರ್ ಖಂಡ್ರೆ ಅನ್ನೋ ಗೇಟು ಶಾಮ್ನೂರ್ ಅನ್ನೋ ಗೇಟ್ ಇತ್ತು ಈಗ ಲಕ್ಷ್ಮಿ ಹಬ್ಬಾಳ್ಕರ್ ಅನ್ನೋ ಗೇಟ್ ಕೂಡ ದೊಡ್ಡದಾಗಿದೆ ಲಕ್ಷ್ಮಣ್ ಸವದಿ ಲಕ್ಷ್ಮಣ್ ಸವದಿ ಗೇಟ್ ದೊಡ್ಡದಿದೆ ಗೊತ್ತಲ್ಲ ಅದು ಹೌದು ಗೆ ಖುಷಿ ಇದೆ ಸವದಿಯನ್ನ ಸೆಳೆದ್ವಿ ಹ್ಮ್ ಶೆಟ್ಟರ್ ಅವ್ರನ್ನ ಸೆಳೆದ್ವಿ ಅಂತ ಯಾವಾಗ ಅದು ಲಾಭ ಆಗ್ತಿದ್ ಗೊತ್ತಾ ಅವರು ಬಿಜೆಪಿ ಶಕ್ತಿವಂತರಾಗಿ ಫೋಕಸ್ ಆಗಿ ನಿಂತಿದ್ದಾಗ ಅದು ಲಾಭ ಆಗೋದು ಬಿಜೆಪಿ ತಿರಸ್ಕಾರ ಆದವರಿಗೆ ರಿಜೆಕ್ಟ್ ಆದವ್ರಿಗೆ ರೆಡ್ ಕಾರ್ಡ್ ಪೆಟ್ ಆಸ್ ಕರ್ಕೊಂಡಿರೋದು ಇಲ್ಲಿ ಯಾವಾಗ ನಿಮ್ಮ ಲಾಭ ಹೇಳಿ ಅಲ್ಲ ಶೆಟ್ಟರ್ ಶೆಟ್ಟರ್ ವಿಚಾರವಾಗಿ ಓಕೆ ಅವ್ರಿಗೇನ ಟಿಕೆ ಅವ್ರಿಗೆ ಟಿಕೆಟ್ ಕೊಡೋದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು ಬಟ್ ಮಹೇಶ್ ಕುಮಟಳ್ಳಿ ಟಿಕೆಟ್ ಕೊಟ್ಟು ಇವ್ರಿಗೆ ಟಿಕೆಟ್ ಕೊಟ್ಟಲೇ ಆದರೆ ಅವರು ಬಂದವರು ಅನ್ಬಿಟ್ಟು ಕೊಟ್ಟಿದ್ದಾರೆ ಬಟ್ ಲಕ್ಷ್ಮಣ್ ಸವದಿ ಅನ್ನೋದಕ್ಕಿಂತ ಸವದಿ ಸೋತವರು ಅನ್ನೋ ಕಾರಣ ಕೊಡಲಿಲ್ಲ ಸವದಿಯನ್ನು ಸೋಲಿಸಿದ ಮಹೇಶ್ ಕುಮಟಳ್ಳಿ ಸ್ಟ್ರಾಂಗ್ ಆ ವೀಕಾ ಮಹೇಶ್ ಕುಮಟಳ್ಳಿ ಸ್ಟ್ರಾಂಗ್ ಚುನಾವಣೆ ಚುನಾವಣೆ ಚೇಂಜ್ ಆಗ್ಬೋದಲ್ವಾ ಚುನಾವಣೆ ಏನು ಸತತವಾಗಿ ಎತ್ಕೊಂಡ್ ಬಂದಿದ್ರೆ ಸ್ಟ್ರಾಂಗ್ ಅಪ್ಪ ಅಂತ ಹೇಳ್ಬಹುದು ಲಕ್ಷ್ಮಣ ಸಹ ಗೆದ್ದವ್ರೆ ಕಾಂಗ್ರೆಸ್ ಪರವಾದಂತ ಬಿಜೆಪಿ ಪರವಾದಂತ ಅಲೆ ಅಂತಾನೆ ಹ್ಮ್ ಇಪ್ಪ ಇವರು ಹದಿನೆಂಟಲ್ಲಿ ಹೇಳಿತ್ತು ಆ ಅಲೆಲ್ಲೇ ಸೌದಿ ಕೈ ಗೆಲ್ಲ ಫ್ಯಾಕ್ಟ್ ಆಮೇಲೆ ಎಲ್ಲದಕ್ಕೂ ಉತ್ತರ ಇನ್ನೂ ಮೇ ಇಪ್ಪ ಹದಿನೆಂಟು ದಿನ ಎಲೆಕ್ಷನ್ ಅದಾದ್ಮೇಲೆ ಎಲ್ಲದಕ್ಕೂ ಕಾರಣ ಜಾಸ್ತಿ ಆಯ್ತು ಯಾವಾಗ ನೋಡೋದ್ರೆ ಲಿಂಗಾಯ್ತು ಲಿಂಗಾಯ್ತು ಚೇಂಜ್ ಮಾಡಿ ನೀವು ಬೋರ್ ಆಯ್ತು ನೀವು ಮತ್ತೆ ಬೇಜಾರಾಯ್ ಈಗ ಚರ್ಚೆ ಮಾಡಿದ್ವಿ ಬಗ್ಗೆ ಇವತ್ತು ಅದೇ ಆಯ್ತು ಸೊ ಅಂದ್ರೆ ನೋಡಿ ಚರ್ಚೆ ಚರ್ಚಾ ಬಗ್ಗೆ ಚರ್ಚೆ ಆಗ್ತದೆ ಜನಕ್ಕೆ ಕಾಮನ್ ಸೆನ್ಸ್ ಇದೆ ಲಿಂಗಾಯತ ಬಗ್ಗೆ ಚರ್ಚಾತ್ ಕಂಡ್ರಿಯಾ ಲಿಂಗಾಯ್ತು ಸಿಎಂ ಮಾಡೋ ಪಕ್ಷ ಯಾವ್ದು ಹ್ಮ್ ಜೆಡಿಎಸ್ ಮಾಡ್ತಾರ ಹ್ಮ್ ಇಲ್ಲ ಮಾಡಲ್ಲ ಕಾಂಗ್ರೆಸ್ ಮಾಡ್ತಾರ ಹೇಳಕ್ ಆಗಲ್ಲ ಹೇಳಕ್ ಹೇಳಕ್ಕಾಗಲ್ಲ ಅಲ್ಲ ಮಾಡಲ್ಲ ಸಾಧ್ಯತೆಗಳು ಜೆಡಿಎಸ್ ಕಾಂಗ್ರೆಸ್ ಅಲ್ಲಿ ಮೊದಲ ಆಯ್ಕೆ ಕುರುಬ ಸಮುದಾಯದ ಸಿದ್ದರಾಮಯ್ಯ ಎರಡನೇ ಆಯ್ಕೆ ಸಮುದಾಯದ ಡಿಕೆ ಶಿವಕುಮಾರ್ ಮೂರನೇ ಆಯ್ಕೆ ದಲಿತ ಸಮುದಾಯ ಖರ್ಗೆ ನಾಲ್ಕನೇ ದಾಟ್ಕಂಡ್ ಬಂದ್ರೆ ಆಪ್ಷನ್ ಎಂ ಬಿ ಪಾಟೀಲ್ ಶೆಟ್ಟರ್ ಸವದಿ ಈಶ್ವರ್ ಖಂಡ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಯ್ತಾರೇನ ಈ ಮೇಲ್ಗಡೆ ಮೂರ ಹೆಸರವಲ್ಲ ಅದನ್ನ ಓವರ್ಟೇಕ್ ಮಾಡೋದ್ ಕಷ್ಟ ಈಗ ಲಿಂಗಾಯ್ತರ ಸಿಎಂ ಆದ್ರೆ ಆಗಕ್ ಸಾಧ್ಯ ಇಲ್ಲಿ ಬಿಜೆಪಿ ಮೊದಲ ಆಯ್ಕೆ ಬಿಜೆಪಿ ಅವ್ರಿಗೆ ಸಿಮ ಅಂದ್ರೆ ಲಿಂಗಾಯತ್ರೆ ಅದ ಸೊ ಹಾಗಾಗಿ ಅವನು ಯೋಚನೆ ಬರ್ತದಲ್ಲ ಮೊದಲನೇ ಲಿಂಗಾಯತ್ರಿ ಈಗ ಈ ಡೆವಲಪ್ಮೆಂಟ್ ಚೇಂಜ್ ಆದಾಗ ಈ ಡಿ ವಿ ಸದಾನಂದ ಗೌಡ್ರನ್ನ ಮುಖ್ಯಮಂತ್ರಿ ಮಾಡಿದ್ರು ಅನ್ನೋದ್ ಬಿಟ್ರೆ ಬಿಜೆಪಿಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರೋಲ್ಲ ಲಿಂಗಾಯತ್ರೆ ಲಿಂಗಾಯ್ತು ಅಲ್ಲ ಆಗಿರೋದೇ ಯಡಿಯೂರಪ್ಪ ಈಗಲೂ ನೆಕ್ಸ್ಟ್ ಯಾರು ಅನ್ನೋ ಪ್ರಶ್ನೆಲ್ಲೇ ಯಾಕೆ ಲೋಕಸಭೆ ಕೊಡ್ತಾ ಬೀಳುತ್ತೆ ನಾವ್ ಹೇಳಿರಿಲ್ವಾ ಮಾಡಲ್ಲ ಅಂತ ಯಾರೋ ಯಾರು ಬಂದ್ಬಿಟ್ರು ಅಂತ ತಿಳ್ಕೊಳ್ಳಿ ಅಧಿಕಾರಕ್ಕೆ ಬಿಜೆಪಿ ಅವರು ಮಾಡಿದೆ ಅವ್ರೆ ನೆಕ್ಸ್ಟ್ ಜಾಗ ತಕೊಂಡು ಕಾಂಗ್ರೆಸ್ ಹೇಳ್ತಾರೆ ನಾವ್ ಹೇಳಿರಿಲ್ವಾ ಮಾಡಲ್ಲ ನಾವ್ ಹೇಳಿರಿಲ್ವಾ ಮಾಡಲ್ವಾ ಹಿಂಗೆ ಹಿಂಗಾಯ್ತರಿಗೆ ಮೋಸ ಮಾಡ್ತು ಬಿಜೆಪಿ ಅಂತ ಫುಲ್ ಬರ್ತಾರೆ ಪ್ರಚಾರ ಮಾಡ್ತಾ ಆಗುತ್ತೆ ಅದೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮೇ ಹದ್ ಮೂರನೇ ತಾರೀಕು ಫಲಿತಾಂಶದಲ್ಲಿ ಬಹುಮತ ಬಂದರೆ ಬಂದ್ರೆ ಬಹುಮತ ಬಿಜೆಪಿ ಅವರು ಲಿಂಗಾಯತನೇ ಸಿಎಂ ಮಾಡ್ತಾರೆ